ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬಿಗ್ ಬಾಸ್ ಸೀಸನ್ ಒಂಬತ್ತರ ಐದನೇ ವಾರದ ಸಂಚಿಕೆಗೆ ಈಗ ಕಿಚ್ಚ ಸುದೀಪ್ ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಪಂಚಾಯಿತಿ ನಡೆಸ್ಕೊಳ್ಳೋಕ್ಕೆ ಬರದೇ ಇದ್ದದ್ದು ಎಲ್ಲರಿಗೂ ಬೇಸರವನ್ನು ತರಿಸಿತ್ತು ಹಾಗಾಗಿ ಡಿಫ್ರೆಂಟಾಗಿ ಬಿಗ್ ಬಿ ಎಲಿಮಿನೇಷನನ್ನು ಮಾಡಿದರು ಇನ್ನು ನಿನ್ನೆ ನಡೆದಿರುವ ಎಲಿಮಿನೇಷನ್ ಪ್ರಕ್ರಿಯೆ ಬಹಳ ವಿಭಿನ್ನವಾಗಿತ್ತು ಅಂತ ಹೇಳಬಹುದು ಯಾಕಂತಂದರೆ ಈ ವಾರ ಮನೆಯಿಂದ ಆಚೆ ಬಂದಿರುವ ಸ್ಪರ್ಧೆಗೆ ಕಿಚ್ಚ ಸುದೀಪ್ ಪತ್ರದಲ್ಲಿಯೇ ಒಂದು ಹೇಳಿಕೆಯನ್ನು ಕೊಟ್ಟು ಎಲಿಮಿನೇಟ್ ಆಗುವ ಸೂಚನೆ ನೀಡಿದ್ರು ಅಂತ ಕಾಣಿಸುತ್ತೆ ಹಾಗಾದರೆ ಈ ವಾರ ಎಲಿಮಿನೇಟ್ ಆಗಿರುವ ಸ್ಪರ್ಧಿ ಯಾರು ಅವರ ಎಲಿಮಿನೇಷನ್ಗೆ ಕಾರಣವಾದರೂ ಏನು ಅವರು ಮಾಡಿದ ತಪ್ಪಾದರೂ ಏನು ಇದೆಲ್ಲವನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಿಗ್ ಬಾಸ್ ಸೀಸನ್ ನೈನ್ ಇಷ್ಟ ನೋಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಿನ್ನೆ ಸಂಚಿಕೆಯ ಆರಂಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪುನೀತ್ ಅವರಿಗೆ ನಮನವನ್ನು ಸಲ್ಲಿಸಲಾಯಿತು ನಿನ್ನೆ ಪುನೀತ್ ಅವರ ಮೊದಲ ವರ್ಷದ ಪುಣ್ಯತಿಥಿ ಇದ್ದ ಕಾರಣ ಸ್ಪರ್ಧಿಗಳು ಸೇರಿದಂತೆ ಕಿಚ್ಚ ಸುದೀಪ್ ಅವರು ಕೂಡ ಪುನೀತ್ ಅವರಿಗೆ ನಮನವನ್ನ ಸಲ್ಲಿಸ್ತಾರೆ ನಂತರ ಬಿಗ್ ಬಾಸ್ ಮನೆಗೆ ಪತ್ರಗಳು ಮತ್ತು ಸ್ವೀಟ್ಸ್ ಬರುತ್ತೆ ಅದನ್ನು ತಗೊಂಡು ಬಂದು ಎಲ್ಲರೂ ಕೂಡ ಓದ್ತಾರೆ ಒಬ್ಬೊಬ್ಬರ ಪತ್ರದಲ್ಲಿ ಒಂದೊಂದು ಹೇಳಿಕೆಯನ್ನು ಸ್ವತಃ ಕಿಚ್ಚ ಸುದೀಪ್ ಅವರೇ ಬರೆದುಕೊಟ್ಟು ದೀಪಾವಳಿಗೆ ವಿಶ್ ಮಾಡಿರ್ತಾರೆ ಬಿಲೇಟೆಡ್ ವಿಶ್ ಅನ್ನ ಮಾಡಿರ್ತಾರೆ ಅದೇ ರೀತಿ ನೇಹಾ ಅವರಿಗೂ ಕೂಡ ಒಂದು ಪತ್ರ ಬಂದಿರುತ್ತೆ ಒಳ್ಳೆತನ ಒಳ್ಳೆಯದೇ ಆದರೆ ಅತಿ ಒಳ್ಳೆತನ ಅಂತ ಹೇಳಿಬಿಟ್ಟು ಕ್ವಶನ್ ಮಾರ್ಕ್ ಹಾಕಿಬಿಟ್ಟು ಬಿಟ್ಬಿಟ್ಟಿರ್ತಾರೆ ಇದು ಎಲ್ಲೋ ಒಂದು ಕಡೆ ನೇಹಾ ಗೌಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರಾ ಅನ್ನೋದಕ್ಕೆ ನಿಜಕ್ಕೂ ಸಾಕ್ಷಿ ಎಂಬಂತೆ ಇತ್ತು ಯಾಕಂತಂದರೆ ಈ ವಾರ ಬಿಗ್ ಬಿ ಮನೆಯಿಂದ ನೇಹಾ ಗೌಡ ಅವರು ಆಚೆ ಬಂದಿದ್ದಾರೆ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ತಿದ್ರು ಎಲ್ಲರೊಟ್ಟಿಗೆ ಚೆನ್ನಾಗಿಯೇ ಬೆರೀತಿದ್ರು ಆದರೆ ಕೆಲವೊಂದು ಸಂದರ್ಭದಲ್ಲಿ ಟಾಸ್ಕ್ ಅಂತ ಬಂದಾಗ ಎಲ್ಲ ಸ್ಪರ್ಧಿಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಗೌಡ ಅವರು ಸ್ವಲ್ಪ ಎಡುತ್ತಾ ಇದ್ರು ಅಂತ ಅನಿಸುತ್ತೆ ಜೊತೆಗೆ ಆಗಾಗ ವಾದ ವಿವಾದಗಳಲ್ಲಿ ಸೃಷ್ಟಿ ಮಾಡ್ತಾಯಿದ್ರು ಅಂದರೆ ವಾದ ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇದ್ರು ಬಟ್ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು ಅಂದರೆ ಅಲ್ಲಿಂದ ಸೈಲೆಂಟಾಗಿ ಮೌನ ಮುರಿದು ಹೊರಗಡೆ ಬಂದ್ಬಿಡ್ತಾ ಇದ್ರು ಮೌನ ಮುರಿತಿರ್ಲಿಲ್ಲ ಅವರು ಮೌನವಾಗಿ ಹೊರಗಡೆ ಬಂದ್ಬಿಡ್ತಾಯಿದ್ರು ಆ ಒಂದು ಘಟನೆ ಕೂಡ ಇದಕ್ಕೆ ಎಲಿಮಿನೇಷನ್ಗೆ ಸಾಕ್ಷಿ ಆಗ್ಬೋದೇನೋ ಅಂತ ಅನ್ನಿಸ್ತಿದೆ ಯಾಕಂತಂದರೆ ಅಲ್ಲಿಂದ ಅಲ್ಲಿಗೆನೇನೆ ಪಾಯಿಂಟ್ ಔಟ್ ಮಾಡಿಕೊಂಡು ಸಾ ಶಾರ್ಟ್ ಔಟ್ ಮಾಡ್ಕೊಂಬಿಟ್ರೆ ಯಾವುದೇ ಸಮಸ್ಯೆಗಳು ಕೂಡ ದೊಡ್ಡದಾಗಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಸ್ಪರ್ಧಿಗಳು ನೇಹಾ ಗೌಡ ಅವರನ್ನು ಟಾರ್ಗೆಟ್ ಮಾಡಿದ್ರು ಹೀಗಾಗಿ ನೇಹಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರುವಂಥ ಇನ್ನು ಈ ವಾರದ ಎಲಿಮಿನೇಷನಲ್ಲಿ ಗೌಡ ಅವರು ಹೊರಬಂದಿದ್ದು ಸರಿನಾ ತಪ್ಪಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು